ಈಗ ಸರ್ ಸರ್ ನಿನ್ನೆ ರಾಜ್ಯಸಭಾ ಚುನಾವಣೆ ನಿಮಿತ್ತವಾಗಿ ರಾಜ್ಯಸಭೆಗೆ ಆಯ್ಕೆ ಆದಂತ ನಸೀರುದ್ದೀನ್ ಹೌದಲ್ರಿ ಅವನ ಹೆಸರ ನಾಸೀರ್ ಸೈಯದ್ ನಾಸೀರ್ ಯಾವ ನಾಸೀರೋ ನಾ ಕಾಸಿರೋ ಗುರುತಿಲ್ಲ ಏನ್ ನಿನ್ನೆ ಮಾಡಿದ್ದಾನೆ ಅವನು ನೇರವಾಗಿ ಆ ಒಂದು ದೇಶ ವಿರೋಧಿ ಘೋಷಣೆ ಕೂಡ ಬೆಂಬಲಾರ್ಥವಾಗಿ ಪತ್ರಕರ್ತ ಮೇಲೆ ಹರಿಯಾಯ್ದಿದ್ದು ಇದು ನೋಡ್ಬಿಟ್ರೆ ನೇರವಾಗಿ ಇಂಥ ದೇಶದ್ರೋಹಿಗಳನ್ನ ಕಾಂಗ್ರೆಸ್ ಹೊತ್ತು ರಾಜ್ಯಸಭೆಗೆ ವಿಧಾನ ಪರಿಷತ್ತಿಗೆ ಉಪರಾಷ್ಟ್ರಪತಿ ಒಬ್ಬ ಇದ್ದ ಅವ ಏಜೆಂಟ್ ಅವನು ಪಾಕಿಸ್ತಾನ್ ಏಜೆಂಟ್ ಹಂಗೆ ಮಾತಾಡ್ತಿದ್ದ ಅವನು ಬಹಳ ಸೀನಿಯರ್ ಮೋಸ್ಟ್ ಇಂಥವ್ರನ್ನ ಹುಡುಕಿ ಇರುತ್ತೆ ನಮ್ಮ ಸದನದಲ್ಲಿ ಇವತ್ತು ವಿಧಾನಸಭೆ ಅನ್ನೋಂಥ ಒಂದು ಪವಿತ್ರವಾದಂಥ ಭಾರತದ ಒಂದು ಸದನದಲ್ಲಿ ಈ ರೀತಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಂದ್ರೆ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮುಸ್ಲಿಂ ಮೂಲಭೂತವಾದಿಗಳಿಗೆ ದೇಶದ್ರೋಹಿಗಳಿಗೆ ಎಷ್ಟು ರೀತಿ ಇವತ್ತು ಅವರಿಗೆ ಧೈರ್ಯ ಬಂದಿದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಸ್ಲಿಂ ಪರವಾಗಿ ಹೇಳಿಕೆಗಳು ಈಗ ನಿನ್ನೆ ರಾಜ್ಯಸಭಾ ಚುನಾವಣೆ ನಿಮಿತ್ತವಾಗಿ ರಾಜ್ಯಸಭೆಗೆ ಆಯ್ಕೆ ಆದಂತ ನಸೀರುದ್ದೀನ್ ಹೌದಲ್ರಿ ಅವನ ಹೆಸರ ನಾಸೀರ್ ಸೈಯದ್ ನಾಸೀರ್ ಯಾವ ನಾಸೀರೋ ನಾ ಕಾಸಿರೋ ಗುರುತಿಲ್ಲ ಏನ್ ನಿನ್ನೆ ಮಾಡಿದ್ದಾನೆ ಅವನು ನೇರವಾಗಿ ಆ ಒಂದು ದೇಶ ವಿರೋಧಿ ಘೋಷಣೆ ಕೂಡ ಬೆಂಬಲಾರ್ಥವಾಗಿ ಪತ್ರಕರ್ತ ಮೇಲೆ ಹರಿಯಾಯ್ದಿದ್ದು ಇದು ನೋಡ್ಬಿಟ್ರೆ ನೇರವಾಗಿ ಇಂಥ ದೇಶದ್ರೋಹಿಗಳನ್ನ ಕಾಂಗ್ರೆಸ್ ಹೊತ್ತು ರಾಜ್ಯಸಭೆಗೆ ವಿಧಾನ ಪರಿಷತ್ತಿಗೆ ಉಪರಾಷ್ಟ್ರಪತಿ ಒಬ್ಬ ಇದ್ದ ಅವ ಏಜೆಂಟ್ ಅವನು ಪಾಕಿಸ್ತಾನ್ ಏಜೆಂಟ್ ಹಂಗೆ ಮಾತಾಡ್ತಿದ್ದ ಅವನು ಬಹಳ ಸೀನಿಯರ್ ಮೋಸ್ಟ್ ಇಂಥವ್ರನ್ನ ಹುಡುಕಿ ಇರುತ್ತೆ ನಮ್ಮ ಸದನದಲ್ಲಿ ಇವತ್ತು ವಿಧಾನಸಭೆ ಅನ್ನೋಂಥ ಒಂದು ಪವಿತ್ರವಾದಂಥ ಭಾರತದ ಒಂದು ಸದನದಲ್ಲಿ ಈ ರೀತಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಂದ್ರೆ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮುಸ್ಲಿಂ ಮೂಲಭೂತವಾದಿಗಳಿಗೆ ದೇಶದ್ರೋಹಿಗಳಿಗೆ ಎಷ್ಟು ರೀತಿ ಇವತ್ತು ಅವರಿಗೆ ಧೈರ್ಯ ಬಂದಿದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಸ್ಲಿಂ ಪರವಾಗಿ ಹೇಳಿಕೆಗಳು.